ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ನಿಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆ ಅಂದರೆ ಏರ್ ಫಾಲ್ ಆಗಿರ್ಬೋದು, ಸ್ಪ್ಲಿಟ್ ಎಂಡ್ಸ್ ಆಗಿರ್ಬೋದು, ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬೋದು, ನಂತರ ತುಂಬ ಜನಕ್ಕೆ ಉದ್ದ ಕೂದಲಿರುತ್ತೆ ಬಟ್ ತೆಳುವಾಗಿರುತ್ತೆ, ದಟ್ಟವಾಗಿ ಬೆಳೀತಿರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಹೇರಳವಾಗಿ ಕಾಡ್ತಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಓಮ್ ರೆಮಿಡಿಯ ಮೂಲಕ ನಿಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ, ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ ಬೆಳೆಯೋದಕ್ಕೆ ಒಂದು ಸೂಪರ್ ಆಗಿರುವಂತಹ ಏರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್. ನಿಮ್ಮ ತಲೆ ಕೂದಲಿಗೆ ಅಂತೂ ತುಂಬಾ ಒಳ್ಳೆಯದು ಈ ಒಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಬರ್ತೀನಿ. ಯಾವುದೇ ಒಂದು ಕಾಸ್ಟ್ಲಿ ಆದಂತಹ ಏರ್ ಆಯಿಲ್ನ ನೀವು ಬಳಸಿದ್ರೂ ನಿಮ್ಮ ತಲೆ ಕೂದಲಿನ ಸಮಸ್ಯೆ ಅನ್ನೋದು ನಿಮ್ಮನ್ನು ಬೆಂಬಿಡದೆ ಕಾಡ್ತಿದೆ ಅನ್ನೋದಾದರೆ ಒಮ್ಮೆನಾದರೂ ಈ ಏರ್ ಆಯಿಲ್ನ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಬೇಕಾಗತ್ತೆ. ಸೊ ನೋಡ್ಬೋದು, ನಾನು ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಒಂದು ಬಾಂಡ್ಲಿನ ತೆಗೆದುಕೊಂಡಿದ್ದೀನಿ, ಅಂದರೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ತೀವಲ್ವ, ಆ ಒಂದು ಬಾಂಡ್ಲಿ. ನಿಮ್ಮ ಮನೇಲಿ ಏನಾದರೂ ಕಬ್ಬಿಣದ ಬಾಂಡ್ಲಿ ಇದ್ದರೆ ದಯವಿಟ್ಟು ಅದನ್ನೇ ಬಳಸಿ. ಕಬ್ಬಿಣದ ಬಾಂಡ್ಲಿ ತುಂಬಾ ಒಳ್ಳೆಯದು ಹೇರ್ ಆಯಿಲ್ ರೆಡಿ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಏರ್ ಪ್ಯಾಕ್ ರೆಡಿ ಮಾಡೋದಕ್ಕೆ ಆಗಿರ್ಬೋದು. ಸೊ ನಂತರ ನೋಡ್ಬೋದು, ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ ಮೊದಲನೇದಾಗಿ. ನಂತರ ಅದೇ ಸ್ಪೂನ್ ಅಳತೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಸಮ ಪ್ರಮಾಣದಲ್ಲಿ ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ಹರಳೆಣ್ಣೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ, ನಮ್ಮ ತಲೆ ಕೂದಲಿಗೆ, ನಿಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗ್ಲಾಡ್ಸೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ, ಕಪ್ಪಾಗಿ ಬೆಳೆಯೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ನ ಬಳಸ್ತಿದ್ದೀನಿ. ಕಲೋಂಜಿ ಸೀಡ್ಸ್ ನಿಮಗೆ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೇವಲ 20 ರೂಪಾಯಿಗೆಲ್ಲ ಸಹ ಕೂಡ ಒಂದಷ್ಟು ಕಲೋಂಜಿ ಸೀಡ್ಸ್ ಅನ್ನೋದು ನಿಮಗೆ ಅವೈಲೇಬಲ್ ಇರುತ್ತೆ ಗ್ರಂಥಿಕೆ ಅಂಗಡಿಗಳಲ್ಲಿ. ಕೇಳಿ ಕಲೋಂಜಿ ಸೀಡ್ಸ್ ಅಂದರೆ ಕೊಡ್ತಾರೆ ಅವರು. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ನಮ್ಮ ತಲೆ ಕೂದಲಿಗೆ ಅಂತಲೇ ಹೇಳ್ಬೋದು. ಸೊ ಅದೇ ಸ್ಪೂನ್ ಅಳತೆಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮತ್ತೆ ಮೆಂತ್ಯಕಾಳನ್ನು ಹಾಕ್ಕೊಳ್ತಿದ್ದೀನಿ. ಮೆಂತ್ಯಕಾಳಿನ ಬಗ್ಗೆ ನಿಮಗೆಲ್ಲ ಸಹ ಕೂಡ ಹೇಳುವಂತಹ ಅವಶ್ಯಕತೆಯೇ ಇಲ್ಲ ಅಂದ್ಕೊಳ್ತೀನಿ ಸ್ನೇಹಿತರೆ. ಯಾಕೆ ಅನ್ನೋದಾದರೆ ಮೆಂತ್ಯಕಾಳು ನಮ್ಮ ತಲೆ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಇವಿಷ್ಟನ್ನು ಹಾಗೆ ಇದನ್ನು ನೀವು ಸುಟ್ಟು ಕರಕಲಾಗಬೇಕು. ನಾವು ಹಾಕಿರುವಂತಹ ಕಲೋಂಜಿ ಸೀಡ್ಸ್ ಆಗಿರ್ಬೋದು, ನಂತರ ಮೆಂತ್ಯಕಾಳು ಸುಟ್ಟು ಕರಕಲಾಗಬೇಕು. ಅಲ್ಲಿವರೆಗೂ ಸಹ ಕೂಡ ಇದನ್ನು 1-2-3 ನಿಮಿಷಗಳ ಕಾಲ ನೀವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಎಣ್ಣೆನ. ಸೊ ನೋಡ್ಬೋದು, ಈಗ ಇದು ತುಂಬ ಚೆನ್ನಾಗಿ ಕಾಯ್ತಿದೆ. ಅಂದರೆ ನಾವು ಹಾಕಿರುವಂತಹ ಕಲೋಂಜಿ ಸೀಡ್ಸ್ ಆಗಿರ್ಬೋದು, ಮೆಂತ್ಯಕಾಳಾಗಿರ್ಬೋದು, ಅದರಲ್ಲಿರುವಂತಹ ಸಾರ ಅಥವಾ ಒಳ್ಳೊಳ್ಳೆ ಗುಣಗಳೆಲ್ಲ ಸಹ ಕೂಡ ಆ ಒಂದು ಎಣ್ಣೆಗೆ ಬಿಟ್ಕೊಳ್ತಾ ಬರುತ್ತೆ. ಸೊ ನೋಡ್ಬೋದು, ಈಗ ನಾನು ಈಗ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಈ ಏರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿಯಾಗಿದೆ ಸ್ನೇಹಿತರೆ. ಇದು ಬಿಸಿ ಇರುವಾಗಲೇ ಒಂದು ಬೌಲ್ಗೆ ನೀವು ಸ್ಟ್ರೈನ್ ಮಾಡ್ಕೊಳ್ಳಿ, ಇಲ್ಲ ಅನ್ನೋದಾದರೆ ನೀವು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಸ್ಟ್ರೈನ್ ಮಾಡ್ಕೊಳ್ತೀನಿ ಅನ್ನೋದಾದರೆ, ನಾವು ಹಾಕಿರುವಂತಹ ಬೀಜಗಳೇನಾಗುತ್ತೆ ಅನ್ನೋದಾದರೆ, ಅಂದರೆ ಕಲೋಂಜಿ ಸೀಡ್ಸ್ ಮತ್ತು ಮೆಂತ್ಯಕಾಳು ನಾವು ಹಾಕಿರುವಂತಹ ಅಷ್ಟು ಎಣ್ಣೆನ ಸಹ ಕೂಡ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಆದಷ್ಟು ಈ ರೀತಿಯಾಗಿ ಬಿಸಿ ಇರುವಾಗಲೇ ಹಾಕೋದ್ರಿಂದ ನಾವು ಎಷ್ಟು ಎಣ್ಣೆನ ಹಾಕಿರ್ತೀವೋ ಆ ಒಂದು ಬಂಡಿಗೆ ಅಷ್ಟೇ ಎಣ್ಣೆ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾವು ಹಾಕಿರುವಂಥ ಮೆಂತ್ಯಕಾಳು ಮತ್ತು ಕಲೋಂಜಿ ಸೀಡ್ಸ್ ಎಷ್ಟು ಸುಟ್ಟು ಕರಕಲಾಗಿದೆ. ಅಲ್ಲಿವರೆಗೂ ಆದರೆ ಸಾಕಾಗತ್ತೆ. ಬೇಕಿದ್ದಲ್ಲಿ ನೀವು ಈ ಒಂದು ಎಣ್ಣೆನ ಕಾಯಿಸ್ಕೊಳ್ಳುವಾಗಲೇ ಸ್ವಲ್ಪ ಈರುಳ್ಳಿನ ಸಹ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಇನ್ನು ಕೆಲವೊಬ್ಬರು ಬೇಕಿದ್ದರೆ ವೀಳ್ಯದೆಲೆನ ಸ್ವಲ್ಪ ಕಟ್ ಮಾಡಿ ಸಹ ಕೂಡ ಹಾಕ್ಕೊಳ್ಬೋದು. ನಂತರ ಕರಿಬೇವಿನ ಸೊಪ್ಪನ್ನು ಸಹ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ದಾಸವಾಳದ ಎಲೆಗಳನ್ನು ಸಹ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಆ ಒಂದು ಎಣ್ಣೆಗೆ ಇನ್ನೂ ಅದರ ಗುಣಗಳು ಅನ್ನೋದು, ಅದರಲ್ಲಿರುವಂತಹ ಗುಣಗಳೆಲ್ಲ ಸಹ ಕೂಡ ಈ ಎಣ್ಣೆಯಲ್ಲಿ ಬಿಟ್ಕೊಂಡು ಈ ಒಂದು ಏರ್ ಆಯಿಲ್ ಅನ್ನೋದು ಇನ್ನೂ ತುಂಬ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ನಾನು ಇಲ್ಲಿ ತೋರಿಸಿರುವಂಥ ಪದಾರ್ಥಗಳನ್ನೇ ಬಳಸಿ ಸಿಂಪಲ್ಲಾಗಿ ಸಹ ಕೂಡ ಮಾಡ್ಕೊಳ್ಬೋದು. ಈಗ ಇದು ಉಗುರು ಬೆಚ್ಚಗೆ ಆಗೋವರೆಗೂ ಸಹ ಕೂಡ ಕಾಯಬೇಕಾಗುತ್ತೆ. ನಂತರ ಈ ಒಂದು ಏರ್ ಆಯಿಲ್ನ ಯಾವ ರೀತಿ ಹಪ್ಪ ಬಳಸೋದು ತಲೆಗೆ ಅನ್ನೋದಾದರೆ, ನೀವು ವಾರದಲ್ಲಿ 2 ಬಾರಿ ಈ ಒಂದು ಏರ್ ಆಯಿಲ್ನ ನಿಮ್ಮ ತಲೆ ಕೂದಲಿಗೆ ಮತ್ತು ತಲೆ ಬುಡಕ್ಕೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡಿ 1-2 ಗಂಟೆಯಿಂದ 3 ಗಂಟೆಗಳ ಕಾಲ ಅದು ಚೆನ್ನಾಗಿ ಹೂರೋದಕ್ಕೆ ಬಿಟ್ಟು ನಂತರ ನೀವು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡಬೇಕಾಗತ್ತೆ. ಆದಷ್ಟು ನೀವು ನಾಳೆ ತಲೆಗೆ ಸ್ನಾನ ಮಾಡ್ತೀರ ಅನ್ನೋದಾದರೆ ಈ ದಿನ ನೀವು ತಲೆಗೆ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಮರುದಿನ ಬೆಳಗ್ಗೆ ನೀವು ತಲೆಗೆ ಸ್ನಾನ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ಅಂತೂ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದೇ ರೀತಿಯಾಗಿ ಸ್ನೇಹಿತರೆ, ನೀವು ವಾರದಲ್ಲಿ 2 ಬಾರಿ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ನೋಡಿ. ಖಂಡಿತವಾಗ್ಲೂ ನಿಮ್ಮ ಕಣ್ಣಲ್ಲಿ
ನೀವೇ ನಂಬೋದಿಲ್ಲ, ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಿದ್ದೀನೇ ಏರ್ ಫಾಲ್ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಏರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ, ನಂತರ ಸ್ಪ್ಲಿಟ್ ಎಂಡ್ಸ್ ಇದ್ದರೆ ಅದನ್ನು ಸಹ ಕೂಡ ರೆಡ್ಯೂಸ್ ಮಾಡುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕೂಡ ಹೋಗಲಾಡಿಸುತ್ತೆ. ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ನಿಮ್ಮ ತಲೆ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.